ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಜೋರಾಗಿ ಚಪ್ಪಾಳೆ ಕೊಡಬೇಕು. ಉನ್ಕಾ ಜೋ ಭೀ ಬಲಿದಾನ ಅನುಭವ ಜೊ ಭೀ ಹಮಾರೆ ದೇಶಕ್ಕೆ ಲಿಯೆ ಮಿಲಾ ಹೈ ಹಮ್ ಜೀವನ ಮೇ ಕಭಿ ಕಭಿ ಭೂಲ್ ನಹೀ ಸಕ್ತೆ. ಪೀಡಿ ಪೀಡಿ ಇಸ್ ದೇಶ ಕಿ ದಿಶಾ ಮೇ ಸಂವಿಧಾನ ಜೊ ಮಿಲಾ ಹೈ ಆಪ್ಕೋ ಮಾಲೂಮ್ ಹೋನಾ ಚಾಹಿಯೆ ಆಜ್ ಕುಛ್ ಲೋಗೋ ಕೋ ಸಂವಿಧಾನ ಬಹುತ್ ಚುಪ್ ರಹಾ. ದಿಲ್ಲಿ ಮೇ ಏಕ್ ಬಾರ್ ಸಂವಿಧಾನ ಕುಛ್ ಲೋಗ್ ಜಲಾಯೆ ಜಲಾನೆ ಕಿ ಕೋಶಿಶ್ ಭೀ ಕಿಯೆ. ಉಸ್ಕೆ ಲಿಯೆ ಬಹುತ್ ಬಡಾ ಪೂರೆ ದೇಶ ಮೇ ಇಸ್ಕಾ ಏಕ್ ಬಹುತ್ ಸೆ ಲೋಗ್ ಉಸ್ಮೇ ಇನ್ವಾಲ್ವ್ಮೆಂಟ್ ಹುಯೆ ಔರ್ ಯೆ ಲೋಗೋ ಕೋ ಮಾಲೂಮ್ ನಹೀ ಹೈ ಆಜ್ ಅಗರ್ ವೋ ಸಂವಿಧಾನ ನಹೀ ಹೋತಾ तो आज हम ये स्टेज पे भी नहीं होते. पहले क्या सिस्टम था संविधान से पहले? राजा का बेटा ही राजा बनता था, डीसी का बेटा ही डीसी, डॉक्टर का बेटा ही डॉक्टर, मिनिस्टर का बेटा ही मिनिस्टर, चीफ मिनिस्टर का बेटा ही चीफ मिनिस्टर, प्राइम मिनिस्टर का बेटा ही प्राइम मिनिस्टर. आज ये जो लोग संविधान निकालने के बारे में बोलते हैं, संविधान जलाने के बारे में बोलते हैं, अगर वो संविधान नहीं होता तो मैं ये स्टेज पे नहीं होता. प्राइम मिनिस्टर भी कौन से स्टेज पे कौन से प्लेस पे रहता था मालूम है? प्राइम मिनिस्टर किस जगह था और कहां से कहां चले गए? ये संविधान के वजह से. आज गरीब का बच्चा भी संविधान के वजह से डीसी बन रहा है, राजा का बेटा डीसी नहीं बन रहा, मिनिस्टर का बेटा डीसी नहीं बन रहा, चीफ मिनिस्टर का बेटा डीसी नहीं बन रहा. गरीब का बच्चा भी आज डॉक्टर बन रहा है, इंजीनियर बन रहा है, ये सुप्रीम ऑफ पुलिस बन रहा है, एमपी एमएलए मिनिस्टर बन रहा है, ये सब संविधान की देन. ना वंद मिनट ना हेळा तन कण मुचकोंड ना लेक्क हाक और हुट्टिदाग देशदल्लि रोड इत्त साळि इद्दुव कॉलेज गळु लाइट इद्दुव मतांतरल्लि ಬಾಬಾ ಸಾಹೇಬರು ಓದ್ರೆ ಹೆಂಗ ಎಷ್ಟು ಕಷ್ಟಗಳು ಅವ್ರಿಗೆ ಬಂದ್ರು ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ ರಾಜರ ಸಹಾಯದಿಂದ ಫಾರಿನ್ ಹೋಗಿ ಡಿಗ್ರಿ ತಗೊಂಡ್ಬಂದು ಇವತ್ತ ಶಿಕ್ಷಣದ ಶಕ್ತಿನೇ ಇವತ್ತ ನಮ್ಮ ಭಾರತದ ಸಂವಿಧಾನ ಅತ್ಯಂತ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ಮಾಡಿದಂತ ಬಾಬಾ ಸಾಹೇಬರು. ನಮ್ಗೆ ಆದರ್ಶ ಅವರೇ. ಜಗತ್ತಿನಲ್ಲಿ ಹಿಟ್ಲರ್ ಮತ್ತು ಮುಸ್ಲೋನಿ ಗೆದ್ದರ ಡೆಮೋಕ್ರೆಸಿ ಹೋಗ್ತದೆ, ಮೊದಲು ಅವ್ರು ಸೋಲ್ಬೇಕಂತ. ಹೀಗಾಗಿ 2014 ನೋಡಿದ್ವು ಯಾರು ಬಲಪಂಥಿ ವಿಚಾರದವರು ಇದ್ದಾರ, ಸಂವಿಧಾನ ಬಗ್ಗೆ ಬಿರು ಮಾತಾಡ್ತಾ ಇದ್ದಾರ, ಸಂವಿಧಾನ ಹೆಸರಿನ ಪ್ರಮಾಣ ತಗೊಂಡು ಬಂದವರು ಅವ್ರು ಇವತ್ತು ಅಧಿಕಾರಕ್ಕೆ ಸಂಬಂಧಿಸಿದ್ದಾರ. ಹೀಗಾಗಿ ಬಾಬಾ ಸಾಹೇಬ್ ಬಂದಂತ ಏನು ಸಂವಿಧಾನ ಇದೆ, ಆ ಸಂವಿಧಾನ ಪವಿತ್ರಗಳಂತ ಇದೊಂದು ಸೈನ್ಸ್ ಇದ್ದಂಗ ವಿಜ್ಞಾನ ಇದ್ದಂಗ ಇದಕ್ಕೆ ಯಾರಿಗೆ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಜನ ಹೇಳ್ತಾರೆ ಬದಲಾವಣೆ ಮಾಡ್ತೇವಂದ್ರು ಅದು ಸಾಧ್ಯನೇ ಆಗೋದಿಲ್ಲ. ಹೀಗಾಗಿ ಇವತ್ತು ಎಲ್ಲಕ್ಕಿಂತ ಇಂಪಾರ್ಟೆನ್ಸ್ ಏನದಂದ್ರೆ ನಾವು ಸಂವಿಧಾನ ರಕ್ಷಣೆ ಮಾಡೋದು. ಈ ಸಂವಿಧಾನ ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ವಿಷಯ ಹೇಳಿದ್ರು, ಇಲ್ಲಿದ್ದಂತ ಭಾರತದಲ್ಲಿದ್ದಂತ ಎಲ್ಲ ಭೂಮಿ ಕೆಲಸ ಮಾಡಂತ ಜನರಾಗಬೇಕು, ಇಲ್ಲಿದ್ದಂತ ಎಲ್ಲ ಫ್ಯಾಕ್ಟ್ರಿಗಳು ಕೆಲಸ ಮಾಡಂತ ಜನರಾಗಬೇಕು ಅಂದ್ರೇನು ಅವರು ಸಮಾಜವಾದಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂತವ್ರು. ಹೀಗಾಗಿ ಸಮಾಜವಾದಿ ಸಿದ್ಧಾಂತ ನಂಬಿಕೆ ಇಟ್ಟಿದ್ದ ಸಲುವಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ರಾಜ್ಯ ನಿರ್ದಿಷ್ಟ ಆದೇಶಗಳನ್ನು ಕೊಟ್ಟರು. ಆದೇಶದಲ್ಲಿ ಈಕ್ವಲ್ ವೇಜಸ್ ಅಂತ ಕೂಡ ಎಲ್ಲರಿಗೆ ಸಮಾನವಾಗಿ, ಅದೇ ರೀತಿ ರೈಟ್ ಟು ಫುಡ್, ಅದೇ ರೀತಿ ಧರ್ಮ ತಮ್ಮ ಅವಶ್ಯಕತೆ ಇದ್ದಂತ ಧರ್ಮ ಆಚರಣೆ ಮಾಡ. ಆದ್ರೆ ಇವತ್ತು ಧರ್ಮದ ಹೆಸರ ಮೇಲೆ ಪರ್ಟಿಕ್ಯುಲರ್ ಆಗಿ ಮೈನಾರಿಟಿ ದಲಿತ ಜನ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಬಹುತೇಕವಾಗಿ ಜಾರಿಗೆ ತಂದದಾದ್ರೆ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಇರುತ್ತಿತ್ತು. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ 25 ವಿಧಾನ ಪರಿಷತ್ತಿನ ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ
ನೀತಿ ಮತ್ತು ಸಂಹಿತೆಯನ್ನು ಉಲ್ಲಂಘನೆ ಆಗಲಾರದಂತ ರೀತಿಯಲ್ಲಿ ಗಮನ ಇಟ್ಕೊಂಡು ಈ ವೇದಿಕೆ ಮುಖಾಂತರ ನಮ್ಮೆಲ್ಲ ಗಣ್ಯರು ನಾನು ಕೂಡ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಸಮಾಜ ಅತ್ಯಂತ ಸಮಾನತೆಯಿಂದ ಕೂಡಿರತಕ್ಕಂತ ಸಮಾಜವಲ್ಲ, ಸಮಾಜ ಅಸಮಾನತೆ ವ್ಯವಸ್ಥೆಯಿಂದ ಕೂಡಿರತಕ್ಕಂಥದ್ದು. ಈ ಸಮಾಜದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಎಲ್ಲರಿಗೂ ಕೂಡ ಸಮಾನವಾದಂತ ಅವಕಾಶಗಳು ಸಿಕ್ಕಿಲ್ಲ, ಎಲ್ಲರಿಗೂ ಕೂಡ ಅವರ ಹಕ್ಕುಗಳೆಲ್ಲ ಸಿಕ್ಕಿಲ್ಲ. ಹಾಗಾಗಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶದಿಂದ ವಂಚನೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಅನೇಕ ಸವಲತ್ತುಗಳನ್ನು ಮೀಸಲಾತಿಯನ್ನು ಒಳಗೊಂಡು ಅನೇಕ ಸವಲತ್ತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟರು. ಆದರೆ ಸಂವಿಧಾನ ಇವತ್ತು ಏನು ಆಗ್ತಕ್ಕಂಥ ಸರ್ಕಾರಗಳು ಸಂವಿಧಾನ ಸರಿಯಾದಂಥ ರೀತಿಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಹೋಗಿಲ್ಲ. ತಮಗೇನು ಬೇಕು, ತಮಗೇನು ಲಾಭ ಆಗಬೇಕು, ತಮಗೆ ಯಾರಿಗೆ ಲಾಭವನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅಷ್ಟು ಮಾತ್ರ ಬಳಸ್ಕೊಳ್ಳೋದ್ರ ಮುಖಾಂತರ ಮಿಕ್ಕಿದ ಎಲ್ಲ ಅನುಷ್ಠಾನಗಳನ್ನು ಜಾರಿಗೆ ತರಲಿಕ್ಕೆ ಇವತ್ತು ಆಗಿಲ್ಲ. ಇವತ್ತಿಗೂ ಕೂಡ ಸ್ವತಂತ್ರ ಭಾರತದಲ್ಲಿ ದಲಿತರು ತಮ್ಮ ಒಂದು ಸ್ವಾಭಿಮಾನ, ತಮ್ಮ ಕಲ್ಚರು, ತಮ್ಮ ಒಂದು ಸಂಸ್ಕೃತಿಯನ್ನ ಮದುವೆ ಮುಂಜಿ ಸಮಾರಂಭಗಳಲ್ಲಿ ಕುದುರೆ ಮೇಲೆ ಮೆರವಣಿಗೆ ಮಾಡಾಗಿಲ್ಲ ಅಥವಾ ಬಹಿರಂಗವಾಗಿ ಮೆರವಣಿಗೆ ಮಾಡತಕ್ಕಂಥದ್ದಿಲ್ಲ. ದೇಶದ ವಿವಿಧ ರಾಜ್ಯಗಳಲ್ಲಿ ಅವರಿಗೆ ನಾಯಿ ನೆರಗಳಿಕೆಗಿಂತಲೂ ಕೀಳಾಗಿ ಕಾಣೋದ್ರ ಮುಖಾಂತರ ಅವರನ್ನು ದಹಿಸತಕ್ಕಂಥದ್ದು ಇವತ್ತನ್ನು ಕೂಡ ಜಾರಿಯಲ್ಲಿದೆ. ಮಂಡಲ ವರದಿಯನ್ನ ಆಳ್ತಕ್ಕಂಥ ಸರ್ಕಾರಗಳು ಇಲ್ಲಿ ಜಾರಿಯನ್ನು ತರದಿಲ್ಲೋ ಅಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಸಮರ್ಪಕವಾಗಿ ಎಲ್ಲರೂ ಕೂಡ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ರಾಜ್ಯ ಸಂಘಟನೆ ಸಂಚಾಲಕರಾಗಿರ್ತಕ್ಕಂಥ ಮಾರುತಿ ಮೋದಿಯವರಿಗೂ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಕೇವಲ ದುರ್ಬಲ ವರ್ಗಗಳಿಗೆ, ಹಿಂದುಳಿದವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಇಲ್ಲ, ಎಲ್ಲ ಈ ದೇಶದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜಾತಿಯ ಧರ್ಮೀಯ ಭಾಷಿಕರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನ, ಸಮಾನವಾದಂತಹ ಹಕ್ಕುಗಳನ್ನ, ಸಮಾನವಾಗಿರ್ತಕ್ಕಂಥ ಎಲ್ಲ ರೀತಿಯ